ಸೇವಾ ಭಾರತಿ ಮಂಗಳೂರು ಇದರ ಅಂಗಸಂಸ್ಥೆಯಾದ ನವಚೇತನ ಸಂವಹನ ವಿಕಾಸ ಕೇಂದ್ರದ ವತಿಯಿಂದ ವಿಶ್ವ ಆಟಿಸಂ ದಿನವನ್ನು ವಿಟಿ ರಸ್ತೆಯ ಚೇತನ ಬಾಲ ವಿಕಾಸ ಕೇಂದ್ರದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ವಾಕ್ ಶ್ರವಣ ತಜ್ಞರಾದ ಡಾಕ್ಟರ್ ಜಯಶ್ರೀ ಭಟ್ ಉದ್ಘಾಟಿಸಿ ಆಟಿಸಂ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅತಿಥಿಗಳಾದ ಎಜೆ ಇನ್ಸ್ಟಿಟ್ಯೂಟ್ ದಂತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕುಶಲ ಶೆಟ್ಟಿಯವರು ಉಪಯುಕ್ತ ಮಾಹಿತಿ ವಿಚಾರಗಳನ್ನು ತಿಳಿಸಿದರು. ನವಚೇತನ ಸಂವಹನ ವಿಕಾಸ ಕೇಂದ್ರದ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಸೇವಾ ಭಾರತಿ ಸಂಸ್ಥೆಯ ವಿಶ್ವಸ್ಥರು ಖಜಾಂಚಿ ವಿನೋದ್ ಶೆಣೆ, ಚೇತನ ಬಾಲ ವಿಕಾಸ ಕೇಂದ್ರದ ಮುಖ್ಯೋಪಾಧ್ಯಾಯಿನಿಯಾದ ಸುಪ್ರೀತಾ, ಎಜೆ ಇನ್ಸ್ಟಿಟ್ಯೂಟ್ನ ವೈದ್ಯರು, ಸ್ವಯಂಸೇವಕರು, ಶಿಕ್ಷಕಿಯರು, ಪೋಷಕರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಸೇವಾ ಭಾರತಿ ಅಧ್ಯಕ್ಷರಾದ ಸುಮತಿ ಬಿ ಶೆಣೆ, ಗೌರವ ಕಾರ್ಯದರ್ಶಿಯಾದ ಎಚ್ ನಾಗರಾಜ್ ಭಟ್, ನವಚೇತನ ಸಂವಹನ ವಿಕಾಸ ಕೇಂದ್ರದ ಮುಖ್ಯಸ್ಥರಾದ ರವಿಕಲಾ ಶೆಟ್ಟಿಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.